ಬೆನ್ನುಹುರಿಯ ಪುನಶ್ಚೇತನಕ್ಕೆ ಯೋಗ ನಮಸ್ಕಾರ ಅತ್ಯುತ್ತಮ ವಿಧಾನ. ಇದು ಇಡೀ ದೇಹಕ್ಕೆ ಸಮಗ್ರವಾಗಿ ಲಾಭದಾಯಕ. ಯೋಗ ನಮಸ್ಕಾರ ಸ್ವತಃ ಒಂದು ಶಕ್ತಿಯುತ ಅಭ್ಯಾಸ. ಇದು ಸೊಂಟದ ಭಾಗದ ಬೆನ್ನುಹುರಿಯನ್ನು ಸಕ್ರಿಯಗೊಳಿಸುತ್ತೆ. ಬೆನ್ನುಹುರಿಯುದ್ದಕ್ಕೂ ಸ್ನಾಯುಗಳ ಬಲವರ್ಧಿಸಿ ಬೆನ್ನುಹುರಿಗೆ ಆಧಾರ ಕೊಡುತ್ತೆ. ಇದರಿಂದ ವಯಸ್ಸಾದಂತೆ ಬೆನ್ನುಹುರಿ ಕುಸಿಯೋದು ಮತ್ತು ನರಗಳ ಸೆಳೆತ ಇತ್ಯಾದಿ ಆಗೋದಿಲ್ಲ. ಈಗಾಗಲೇ ಸಮಸ್ಯೆ ಶುರುವಾಗಿದ್ದರೆ ಕೂಡ ಬೆನ್ನುಹುರಿಯ ಪುನಶ್ಚೇತನಕ್ಕೆ ಯೋಗ ನಮಸ್ಕಾರ ಅತ್ಯುತ್ತಮ ವಿಧಾನ. ಇದು ಇಡೀ ದೇಹಕ್ಕೆ ಸಮಗ್ರವಾಗಿ ಲಾಭದಾಯಕ. ಯೋಗ ನಮಸ್ಕಾರ ಒಂದು ಬಹಳ ಸರಳ ಮತ್ತು ಪರಿಪೂರ್ಣ ಪ್ರಕ್ರಿಯೆ. ಯೋಗ ನಮಸ್ಕಾರವನ್ನು ಅಭ್ಯಾಸ ಮಾಡಲು ಹೊಟ್ಟೆ ಲಘುವಾಗಿರಬೇಕು. ಅಂದರೆ ಊಟದ ನಂತರ ಸುಮಾರು 1.5 ಗಂಟೆ ಕಳೆದಿರಬೇಕು. ಈಗ ನೀವು ಈ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಸದ್ಯಕ್ಕೆ ಈ ಅಭ್ಯಾಸವನ್ನು ಮಾಡಬೇಡಿ. ಈಗ ಯೋಗ ನಮಸ್ಕಾರವನ್ನು ಕಲಿಯೋಣ. ಇದು 7 ಹಂತಗಳನ್ನು ಒಳಗೊಂಡಿದೆ. ಇವರು 1 ಸುತ್ತನ್ನು ಮಾಡಿ ತೋರಿಸುತ್ತಾರೆ. ದಯವಿಟ್ಟು ಗಮನಿಸಿ. ಪಾದಗಳನ್ನು ಆರಾಮವೆನಿಸುವಷ್ಟು ಅಂತರದಲ್ಲಿ ಸಮಾನಾಂತರವಾಗಿ ಇಟ್ಟುಕೊಳ್ಳಿ. ತೋಳುಗಳು ಮತ್ತು ಭುಜಗಳು ಆರಾಮವಾಗಿ ಸಡಿಲವಾಗಿರಲಿ. ಕಣ್ಣುಗಳು ತೆರೆದಿರಲಿ. ನಿಮ್ಮ ಎದುರಿಗೆ ಒಂದು ಬಿಂದುವಿನ ಮೇಲೆ ಗಮನ ಕೇಂದ್ರೀಕರಿಸಿ. ಗಮನ ಸ್ಥಿರವಾದಾಗ ಎರಡೂ ಕೈಗಳನ್ನು ಎದೆಯ ಮುಂದೆ ಜೋಡಿಸಿ ನಮಸ್ಕಾರ ಮಾಡಿ. ಇದು ಆರಂಭದ ಭಂಗಿ. ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ತಲೆಯ ಮೇಲಕ್ಕೆ ತನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ತಲೆಯ ಹಿಂಭಾಗಕ್ಕೆ ತನ್ನಿ. ಅಂಗೈಗಳ ಬುಡ ಕುತ್ತಿಗೆ ಹಿಂದೆ ಬರಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ ಎದೆಯ ಮುಂದೆ ತನ್ನಿ. ಇದು ಮೊದಲ ಹಂತ. ಇದನ್ನು 2 ಬಾರಿ ಮಾಡಿ. 2ನೇ ಹಂತ. ಉಸಿರು ಬಿಡುವಾಗ ಗಂಟಲ ಬುಡದಿಂದ ಶಬ್ದವನ್ನು ಮಾಡಿ. ಮೂರನೇ ಹಂತ. ಅಭ್ಯಾಸದುದ್ದಕ್ಕೂ ಬೆರಳುಗಳು ಜೊತೆಯಲ್ಲಿದ್ದು ನೇರವಾಗಿ ಮೇಲ್ಮುಖವಾಗಿರಬೇಕು. ಕೈಗಳನ್ನು ಕುತ್ತಿಗೆಯ ಹಿಂಭಾಗಕ್ಕೆ ತಂದಾಗಲೂ ಕೂಡ ಕೈಗಳನ್ನು ಮೇಲಕ್ಕೆ ತಂದಾಗ ಪೂರ್ಣ ಉಚ್ಛ್ವಾಸವಾಗಬೇಕು. ಕೆಳಗೆ ತಂದಾಗ ಶಬ್ದದೊಂದಿಗೆ ಪೂರ್ಣ ನಿಶ್ವಾಸ. ಇದನ್ನು 3 ಬಾರಿ ಮಾಡಿದ ನಂತರ ಕುಕ್ಕರುಗಾಲಲ್ಲಿ ಕುಳಿತುಕೊಳ್ಳಿ. 4ನೇ ಹಂತ. ಉಚ್ಛ್ವಾಸದೊಂದಿಗೆ ಕೈಗಳನ್ನು ಮೇಲಕ್ಕೆ ತನ್ನಿ. ನಿಶ್ವಾಸದೊಂದಿಗೆ ಕುತ್ತಿಗೆಯ ಹಿಂಭಾಗಕ್ಕೆ ತನ್ನಿ. ಉಚ್ಛ್ವಾಸದೊಂದಿಗೆ ಮೇಲಕ್ಕೆ ತನ್ನಿ. ನಿಶ್ವಾಸದೊಂದಿಗೆ ಕೆಳಗಿಳಿಸಿ ಎದೆಯ ಮುಂದೆ ತನ್ನಿ. ನಂತರ ಉಚ್ಛ್ವಾಸದೊಂದಿಗೆ ಕೈಗಳನ್ನು ಮುಂದಕ್ಕೆ ಚಾಚಿ. ಬೆರಳುಗಳು ಮುಂದಕ್ಕೆ ಬೊಟ್ಟು ಮಾಡಿರಲಿ. ನಿಶ್ವಾಸದೊಂದಿಗೆ ಶಬ್ದ ಮಾಡುತ್ತಾ ಎದೆಯ ಬಳಿ ತನ್ನಿ. ಇದನ್ನು 3 ಬಾರಿ ಮಾಡಿ. 5ನೇ ಹಂತ. ಕೈಗಳನ್ನು ಮೇಲಕ್ಕೆ ತನ್ನಿ. ನಿಶ್ವಾಸದೊಂದಿಗೆ ಕುತ್ತಿಗೆಯ ಹಿಂದಕ್ಕೆ ತನ್ನಿ. ಉಸಿರೆಳೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ. ಉಸಿರು ಬಿಡುತ್ತಾ ಕೆಳಗಿಳಿಸಿ ಎದೆಯ ಮುಂದೆ ತನ್ನಿ. ಉಚ್ಛ್ವಾಸದೊಂದಿಗೆ ಮುಂದಕ್ಕೆ ಚಾಚಿ. ನಿಶ್ವಾಸದೊಂದಿಗೆ ಮರಳಿ ಎದೆಯ ಮುಂದೆ ತನ್ನಿ. ಇನ್ನೊಮ್ಮೆ 6ನೇ ಹಂತ. ಉಚ್ಛ್ವಾಸ, ಕೈಗಳು ಮೇಲಕ್ಕೆ. ನಿಶ್ವಾಸ, ಕೆಳಗೆ. ಉಚ್ಛ್ವಾಸ, ಮೇಲಕ್ಕೆ. ನಿಶ್ವಾಸ, ಕೆಳಗೆ. ಉಚ್ಛ್ವಾಸ, ಕೈಗಳನ್ನು ಮುಂದೆ ಚಾಚಿ. ನಿಶ್ವಾಸ, ಎದೆಯ ಬಳಿಗೆ. ಈಗ 7ನೇ ಹಂತ. ಉಚ್ಛ್ವಾಸದೊಂದಿಗೆ ಕೈಗಳನ್ನು ಮುಂದಕ್ಕೆ ಚಾಚಿ. ಮಂಡಿಗಳನ್ನು ನೆಲಕ್ಕೆ ಊರಿ. ಮುಂದಕ್ಕೆ ಬಾಗಿ ಹಣೆಯನ್ನು ನೆಲದ ಮೇಲಿಡಿ. ಕೈಗಳನ್ನು ತಲೆಯ ಮುಂದಕ್ಕೆ ಚಾಚಿ. ಅಂಗೈಗಳು ನೆಲದ ಮೇಲಿರಲಿ. ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸಿ ತ್ರಿಕೋನಾಕಾರ ಆಗುವಂತೆ ಜೋಡಿಸಿ.
ಮೊಣಕೈಗಳು ಸ್ವಲ್ಪ ಬಾಗಿರಬೇಕು. ಇದು ಬಾಲಾಸನ. ಉಸಿರು ಸ್ಥಿರವಾಗುವವರೆಗೆ ಅಥವಾ ಕನಿಷ್ಠ 2 ನಿಮಿಷಗಳವರೆಗೆ ಹೀಗೆ ಇರಿ. ನಂತರ ನಿಧಾನವಾಗಿ ಎದ್ದು ನಿಂತು ಆರಂಭದ ಭಂಗಿಗೆ ಬನ್ನಿ. ಇದು ಯೋಗ ನಮಸ್ಕಾರದ 1 ಸುತ್ತು. ಕೆಲವು ತಿದ್ದುಪಡಿ ಹಾಗೂ ಮಾರ್ಪಾಡುಗಳನ್ನು ನೋಡೋಣ. ಕುಕ್ಕರುಗಾಲಿನಲ್ಲಿ ಕೂರಲು ಕಷ್ಟವಾದರೆ 1/2 ಅಥವಾ 1 ಇಂಚು ಎತ್ತರದ ದಿಂಬನ್ನು ಹಿಮ್ಮಡಿಯ ಕೆಳಗಿಟ್ಟುಕೊಂಡು ಕೂರಬಹುದು. ಪಾದಗಳು ಸಮಾನಾಂತರವಾಗಿರುವಂತೆ ನೋಡಿಕೊಳ್ಳಿ. ಕೆಲವರಿಗೆ ಕೈಗಳನ್ನು ತಲೆಯ ಹಿಂಭಾಗಕ್ಕೆ ತಂದಾಗ ಬೆರಳುಗಳು ಹಿಂದಕ್ಕೆ ಬೊಟ್ಟು ಮಾಡಬಹುದು. ಬೆರಳುಗಳು ಮೇಲ್ಮುಖವಾಗಿರಬೇಕು. ಹಾಗೆಯೇ ಕೆಲವರಲ್ಲಿ ತಲೆ ಮುಂದಕ್ಕೆ ಬಾಗುವ ಸಾಧ್ಯತೆ ಇದೆ. ತಲೆ ನೇರವಾಗಿರಬೇಕು. ಕೈಗಳನ್ನು ವೇಗವಾಗಿ ಸುಮ್ಮನೆ ಚಲಿಸಬೇಡಿ. ಚಲಿಸುವಾಗ ತೋಳುಗಳಲ್ಲಿ ಸ್ವಲ್ಪ ಬಿಗಿತ ಇರಬೇಕು.